सब्सक्राइब माड़ी कार कन्नडिगा चानल गे बेल आइकन कूड़ा ओत्ती। हाय गाइस, इदु नोड्ता नम्म देशद ओंदु हेम्मेय कार अंत हेळबहुदु, टाटा सफारी ಹೊಸ ಅವತಾರದಲ್ಲಿ ಲಾಂಚ್ ಮಾಡಿದ್ದಾರೆ ಟಾಟಾನವರು ಈ ಕಾರಿಗೆ ಕಂಪ್ಲೀಟ್ಲಿ ಫ್ಯಾಮಿಲಿ ಫ್ರೆಂಡ್ಲಿ ಕಾರ್ ಮಾಡಲಾಗಿದೆ ಈ ಸಲದ ಸಫಾರಿಯಲ್ಲಿ ಇದರ ಪ್ಲಾಟ್ಫಾರ್ಮ್ ಒಮೆಗಾ ಪ್ಲಾಟ್ಫಾರ್ಮ್ ಅಂತ ಇದು ಲ್ಯಾಂಡ್ ರೋವರ್ನ ಪ್ಲಾಟ್ಫಾರ್ಮ್ ಇಂದ ಬೇಸ್ಡ್ ಆಗಿರೋದು ಹೇಗೆ ನಿಮಗೆ ಗೊತ್ತಿದೆ ಟಾಟಾವರು ಲ್ಯಾಂಡ್ ರೋವರ್ನ ಒಂದು ಸಬ್ಸಿಡರಿ ಸೊ ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ವಾಲ್ನ ಪರ್ಫ್ಯೂಮ್ ಬಗ್ಗೆ ನೋಡ್ಕೋಣ ಹೊಸ ಅವತಾರದಲ್ಲಿ ಇದು ಕೂಡ ಒಂದು ಪ್ಯಾಕೇಜಿಂಗ್ ಲಾಂಚ್ ಆಗಿದೆ ಒಂದು ಹೈ ಕ್ವಾಲಿಟಿ ಕಾರ್ ಪರ್ಫ್ಯೂಮ್ ಬ್ರ್ಯಾಂಡಿನ ಹೊಸ ಪ್ಯಾಕೇಜಿಂಗ್ ಇದು ಸೊ ಇದೆಲ್ಲ ಕಂಟೆಂಟ್ಸ್ ಆಗಿರುತ್ತೆ ಪ್ಯಾಕೇಜಿಂಗ್ ಅಲ್ಲಿ ಇದು ಡೈರೆಕ್ಟ್ಲಿ ನಿಮ್ಮ ರಿಯರ್ ವ್ಯೂ ಮಿರರಿಗೆ ಅಟ್ಯಾಚ್ ಮಾಡಬೇಕು ಹೀಗೆ ಮತ್ತೆ ಇದು ಜಸ್ಟ್ ನೀವು ಹೇಗೆ ಬಾಡಿಗೆ ಅಪ್ಲೈ ಮಾಡ್ತೀರೋ ಅದೇ ರೀತಿಯ ಒಂದು ಪರ್ಫ್ಯೂಮ್ ಈ ಕಾರ್ಡಿಗೆ ಒಂದು ಎರಡು ಮೂರು ಸಲ ಸ್ಪ್ರೇ ಮಾಡಿದ್ರೆ ಆಯ್ತು ಸೊ ಕಂಟಿನ್ಯೂ ಇದರ ಆಂಬಿಯನ್ಸ್ ಮತ್ತೆ ಇದರ ಫ್ರೇಗ್ರೆನ್ಸ್ ನಿಮಗೆ ಕಾರಲ್ಲಿ ಬರ್ತಾ ಇರುತ್ತೆ ಕಂಟಿನ್ಯೂ ಒಂದು ವೀಕ್ ತನಕನು ಒಂದು ಸ್ಪ್ರೇಯಲ್ಲಿ ಈಸಿಲಿ ಇದು ಬರುತ್ತೆ ಸೊ ಕಂಪ್ಲೀಟ್ಲಿ ಫ್ಯಾನ್ ಆಗಿದ್ದೀನಿ ನಾನು ಈ ಪ್ರಾಡಕ್ಟ್ನ ಬಗ್ಗೆ ಸೊ ಇದರ ಲಿಂಕ್ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಹಾಗೆ 10% ಸ್ಪೆಷಲ್ ಕೋಡ್ ಇದೆ ಕಾರ್ ಕನ್ನಡಿಗ ಅನ್ನೋ ಕೂಪನ್ ಕೋಡಿಂದ ಬನ್ನಿ ಈಗ ಸಫಾರಿ ವಿಡಿಯೋ ಕಂಟಿನ್ಯೂ ಮಾಡೋಣ ಮುಂಚೆ ಹೇಳಿದಾಗ ಲ್ಯಾಂಡ್ ರೋವರ್ನ ಪ್ಲಾಟ್ಫಾರ್ಮ್ನಲ್ಲಿ ಮಾಡಲಾಗಿರೋ ಇದು ಡಿಸೈನ್ ಆಗಿರುತ್ತೆ ಸಫಾರಿ ಹಾಗೆ ಹ್ಯಾರಿಯರ್ ಕೂಡ ಹಾಗೆ ಕಾರಿನ ಡೈಮೆನ್ಷನ್ ಬಗ್ಗೆ ನೋಡೋವರೆ 4.6 ಮೀಟರ್ ಲೆಂತ್ ಇದೆ 1.7 ಮೀಟರ್ ಹೈಟ್ ಹಾಗೆ 1800 ಕಿಲೋಗ್ರಾಮ್ಸ್ ಕರ್ಬ್ ವೇಟ್ ಜೊತೆಗೆ ಬರುತ್ತೆ ಟಾಟಾ ಸಫಾರಿ ಸೇಫ್ಟಿ ವೇರ್ ಜಾಸ್ತಿ ಹೇಳೋದೇ ಬೇಡ ಸೊ ಆದರೂ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ESP ಹಿಲ್ ಹೋಲ್ಡ್ ಕಂಟ್ರೋಲ್ ಹಿಲ್ ಡಿಸೆಂಟ್ ಕಂಟ್ರೋಲ್ ರೋಲ್ ಓವರ್ ಮಿಟಿಗೇಷನ್ ಕಾರ್ನರ್ ಸ್ಟೆಬಿಲಿಟಿ ಕಂಟ್ರೋಲ್ ಟೈರ್ ಪ್ರೆಷರ್ ಮಾನಿಟರ್ ಹಾಗೆ ಟೈರ್ ವೀಲ್ ಅಲೈನ್ ಮಾನಿಟರ್ ಕೂಡ ಇದರಲ್ಲಿ ಸಿಗುತ್ತೆ ಕಂಪ್ಲೀಟ್ಲಿ ಸೇಫ್ಟಿ ಹಾಗೆ ಫೀಚರ್ ಕೂಡ ರಿಚ್ ಲೋಡೆಡ್ ಕಾರ್ ಇದು ಪ್ರೈಸ್ ವೈಸ್ ಎಕ್ಸ್ಟ್ರಾ ರೂಮ್ ಸ್ಟಾರ್ಟ್ ಆಗುತ್ತೆ 14 ಲಕ್ಷ ಆನ್ ರೋಡ್ ಅಂದ್ರೆ ನೋಡೋದ್ರೆ ಬೇಸ್ ವೇರಿಯಂಟ್ ಸ್ಟಾರ್ಟ್ ಆಗುತ್ತೆ 18 ಲಕ್ಷ ಇಂದ ಟಾಪ್ ಎಂಡ್ ಮಾಡೆಲ್ 29 ಲಕ್ಷದವರೆಗೂ ಬೇಸ್ ಮಾಡೆಲ್ XM XT XZ ಹಾಗೆ ಗೋಲ್ಡ್ ವೇರಿಯಂಟ್ ನ ಕಾರ್ ಕೂಡ ಇದೆ ರೀಸೆಂಟ್ ಆಗಿ IPL ಅಲ್ಲಿ ಕೂಡ ಇದನ್ನ ಸ್ಪಾನ್ಸರ್ ಮಾಡಿದ್ರು ಅಲ್ಲಿ ನೀವು ನೋಡಿರ್ತೀರಾ ಇಲ್ಲಿ ಟಾಟಾ ನವರ ಲೋಗೋ ಹಾಗೆ ಟ್ರೈ ಆರೋ ಡಿಸೈನ್ ಇದೆ ಹಾಗೆ ಇದು ನ್ಯೂಲಿ ಮಾಡಿಫೈಡ್ ಕ್ಯಾಸ್ಕೇಡಿಂಗ್ ಗ್ರಿಲ್ ಇದೆ ಈ ಸೈಡ್ ನಲ್ಲಿ DRL ನೋಡ್ತಾ ಇದ್ದೀರಾ ನೀವು ಟೇ ಟೈಮ್ ರನ್ನಿಂಗ್ ಲ್ಯಾಂಪ್ ಹಾಗೆ ಈ ಸೈಡ್ ನಲ್ಲಿ ಕೆಳಗೆ ನಿಮಗೆ ಜೆನೋನ್ HID ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಮತ್ತೆ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್ ಕೆಳಗೆ ಫಾಗ್ ಲ್ಯಾಂಪ್ ಇದೆ ಸೊ ಫ್ರಂಟ್ ಲುಕ್ ಅಂತೂ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಮುಂಚೆ ಹೇಗೆ ಸಫಾರಿ ಬರ್ತಾ ಇತ್ತು ಆ ರೀತಿಯಲ್ಲಿ ಇಲ್ಲ ಇದು ಸೊ ಇಲ್ಲಿ ನೋಡ್ತಾ ಇದ್ರೆ 18 ಇಂಚಸ್ ನ ವೀಲ್ 17 ಇಂಚಸ್ ಆಪ್ಷನ್ ಕೂಡ ಇದೆ ಅದು ಬೇಸ್ ವೇರಿಯಂಟ್ ಅಲ್ಲಿ ಇದು 18 ಇಂಚಸ್ R18 ನ ಬ್ಯಾಜಿಂಗ್ ನೀವು ಇಲ್ಲಿ ನೋಡಬಹುದು ಹಾಗೆ ಡ್ಯುಯಲ್ ಟೋನ್ ಫಿನಿಶ್ ಅಲ್ಲಿ ಬರ್ತಾ ಇದೆ ಇದು ಡ್ಯುಯಲ್ ಟೋನ್ ಡೈಮಂಡ್ ಕಟಾಲೋ ವೀಲ್ ಹಾಗೆ ಇದು ಇನ್ನೊಮ್ಮೆ ಸೈಡ್ ಪ್ರೊಫೈಲ್ ಮತ್ತೆ ಇಲ್ಲಿ ಆಟೋ ಟಿಲ್ಟಿಂಗ್ ವಾರ್ಮಿಯಂ ಇದೆ ಆಟೋ ಅಡ್ಜಸ್ಟಬಲ್ ವಾರ್ಮಿಯಂ ಹಾಗೆ ಮೇಲೆ ಇಲ್ಲಿ ಎರಡು ರೂಫ್ ರೈಲ್ಸ್ ರೂಫ್ ರೈಲ್ಸ್ ಅಲ್ಲಿ ನಿಮಗೆ ಸಫಾರಿ ಅನ್ನುವಂಥ ಬ್ಯಾಜಿಂಗ್ ಇದೆ ಕ್ರೋಮ್ ಗಾರ್ನಿಶ್ ನ ಟ್ರೀಟ್ಮೆಂಟ್ ಜೊತೆಗೆ ಆ ಬ್ಯಾಕ್ ಪ್ರೊಫೈಲ್ ನೋಡಬೇಕಾದ್ರೆ ಹ್ಯಾರಿಯರ್ ಅನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋ ಥರನೇ ಇದೆ ಈ ಪಾರ್ಟ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಿ ಒಂದು 7-ಸೀಟರ್ SUV ತರ ಕೊಟ್ಟಿದ್ದಾರೆ ಸಫಾರಿ ಅಂತ ಸೊ ಇಲ್ಲಿ ಬ್ಯಾಕ್ ಪ್ರೊಫೈಲ್ ಅಲ್ಲಿ ಇಲ್ಲಿ ನಿಮಗೆ ಟೇಲ್ ಲ್ಯಾಂಪ್ ಇದೆ ಡ್ಯುಯಲ್ ಸ್ಟ್ರೈಪ್ ಡಿಸೈನ್ ಅಲ್ಲಿ ಇದು ಕೂಡ ಒಂದು ಫೀಚರಿಸ್ಟಿಕ್ ಲುಕ್ ಕೊಡ್ತಾ ಇದೆ ಇಲ್ಲಿದೆ ನೋಡಿ ವೋಕಲ್ ಫಾರ್ ಲೋಕಲ್ ನ ಬ್ಯಾಜಿಂಗ್ ಟಾಟಾ ಮೇಡ್ ಕಾರ್ಸ್ ಕಂಪ್ಲೀಟ್ ಇಂಡಿಯಾದಲ್ಲಿ ಮಾಡಲಾಗುತ್ತೆ ಮೇಲೆ ಸ್ಟಾಪ್ ಲ್ಯಾಂಪ್ ಹಾಗೆ ಶಾಕ್ ಫಿನ್ ಆಂಟನಾ ಇದೆ ಸನ್ರೂಫ್ ಇದೆ ಇದನ್ನ ಮುಂದೆ ಒಳ ಹೋಗಿ ನೋಡೋಣ ನಾವು ಸೊ ಇದು ಬ್ಯಾಕ್ ಪ್ರೊಫೈಲ್ ಇಲ್ಲಿ ಕೂಡ ಟಾಟಾನ ಲೋಗೋ ಇದೆ ಮತ್ತೆ ಇಲ್ಲಿ ಸಫಾರಿಯ ಬ್ಯಾಜಿಂಗ್ ಮೇಡ್ ಇನ್ ಇಂಡಿಯಾ ಇನಿಷಿಯೇಟಿವ್ ನ ಲೋಗೋ ಹಾಗೆ ಇದು ರೈಟ್ ಪ್ರೊಫೈಲ್ ಇಂದ ಕಾರ್ ಹೇಗೆ ಕಾಣ್ತಾ ಇದೆ ಅಂತ ಬ್ಯಾಕ್ ಇಂದ ಸೊ ಬನ್ನಿ ಈಗ ರಿಯರ್ ಸೀಟ್ಸ್ ಅಲ್ಲಿ ಹೋಗಿ ನೋಡೋಣ ಏನೆಲ್ಲ ಚೇಂಜಸ್ ಇದೆ ಹಾಗೆ ಏನೆಲ್ಲ ಒಂದು ಫೀಚರಿಸ್ಟಿಕ್ ಡಿಸೈನ್ ಕೊಡ್ತಾ ಇದೆ ಅಂತ ಈ ಸಲದ ಸಫಾರಿಯಲ್ಲಿ ಇಲ್ಲಿ ಡೋರ್ ಹ್ಯಾಂಡಲ್ ಇದೆ ಹಾಗೆ ಇದರ ಗ್ರಿಪ್ ಕೂಡ ಅಷ್ಟೇ ಒಂದು ಒಳ್ಳೆಯದೆ ಇಲ್ಲಿ ಕೂಡ ಡೋರ್ ನಾಬ್ ಮತ್ತೆ ಪವರ್ ವಿಂಡೋ ಕಂಟ್ರೋಲ್ಸ್ ಇದೆ ಕಾರಲ್ಲಿ ಹಾಗೆ ಈ ಸೈಡಲ್ಲಿ ವೈಟ್ ಕಲರ್ ನ ಫಿನಿಶ್ ಇದೆ ಕಾರಲ್ಲಿ ಡ್ಯಾಶ್ ಬೋರ್ಡ್ ಹಾಗೆ ಸೀಟ್ಸ್ ಕೂಡ ಫಿನಿಶ್ ಟೋಟಲ್ ಆಗಿ 9 JBL ನ ಪ್ರೀಮಿಯಂ ಸೌಂಡ್ ಕ್ವಾಲಿಟಿಯ ಸ್ಪೀಕರ್ಸ್ ಜೊತೆಗೆ ಬರುತ್ತೆ ಈ ಕಾರ್ ಬನ್ನಿ ಒಳಗೆ ಕೂತ್ಕೊಂಡು ನೋಡೋಣ ಇದು ಸೀಟ್ಸ್ ಫಿನಿಶಿಗೆ ಒಂದು ಹೆಸರು ಕೊಟ್ಟಿದ್ದಾರೆ ಟಾಟಾನವರು ಓಯಿಸ್ಟರ್ ವೈಟ್ ಅಂತ ಲೆಗ್ ಸ್ಪೇಸ್ ಕೂಡ ನೋಡಿ ತುಂಬ ಅಂದರೆ ತುಂಬ ಅಡಿಕ್ವೇಟ್ ಮತ್ತೆ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ ಓಯಿಸ್ಟರ್ ವೈಟ್ ಕಲರ್ ಫಿನಿಶ್ ಸೀಟ್ಸ್ ಆಗಲಿ ಡ್ಯಾಶ್ ಬೋರ್ಡ್ ಆಗಲಿ ಡೋರಿನ ಪ್ಯಾಡಿಂಗ್ ಆಗಲಿ ವೈಟ್ ಕಲರ್ ಫಿನಿಶ್ ಅಲ್ಲೇ ಬರ್ತಾ ಇದೆ ಮತ್ತೆ ಇಲ್ಲಿ ಆರ್ಮ್ ರೆಸ್ಟ್ ಇದರಲ್ಲಿ ಎರಡು ಕಪ್ ಹೋಲ್ಡ್ ಹಾಗೆ ಲೆಫ್ಟ್ ಸೈಡ್ನ ಈ ಸೀಟಲ್ಲಿ ಒಂದು ಸ್ಪೆಷಾಲಿಟಿ ಫೀಚರ್ ಇದೆ ಅದನ್ನು ಮುಂದೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಹಾಗೆ ಇಲ್ಲಿ ಏರ್ ಫ್ಲೋಗೆ ಅಂತ ಸೀಟ್ ಮತ್ತೆ ಇಲ್ಲಿ ದೊಡ್ಡದಾದ ಸನ್ ರೂಫ್ ಇದೆ ಪ್ಯಾನ್ರೋಮಿಕ್ ಸನ್ ರೂಫ್ ಇದು ಬನ್ನಿ ಅಲ್ಲಿ ಹೋಗಿಂತ ಮುಂಚೆ ಇಲ್ಲಿ ಥರ್ಡ್ ಸೀಟಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಳ್ಳೋಣ ಹಾಗೆ ಈ ಸೈಡ್ನಲ್ಲಿ AC ವೆಂಟ್ನ ಕಂಟ್ರೋಲ್ ಇದೆ AC ರಾಟ್ರಿ ಕಂಟ್ರೋಲ್ ಬ್ಲೋವರ್ನ ಸೆಲೆಕ್ಷನ್ ಇದು ಹಾಗೆ ಈ ಸೈಡ್ನಲ್ಲಿ ಸೀಟ್ನ ಕಂಟ್ರೋಲ್ಸ್ ಈ ಸೈಡ್ನಲ್ಲಿ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇದೆ AC ವೆಂಟ್ನ ಸೆಕ್ಷನ್ ಹಾಗೆ ಇಲ್ಲಿ ಕೂಡ ಒಂದು ಸಣ್ಣ ಕಂಪಾರ್ಟ್ಮೆಂಟ್ ಲೆಗ್ ಸ್ಪೇಸ್ ಕೂಡ ನೋಡ್ಕೊಳ್ಳಿ ಅಷ್ಟೇ ಈಸಿಲಿ ಫಿಟ್ ಆಗ್ಬೋದು ಹಿಂದೆ ಕೂಡ ಆಗ ನಾವೊಂದು ಸ್ಪೆಷಾಲಿಟಿ ಫೀಚರ್ ಅಂತ ಹೇಳ್ತಾ ಇದೀವಿ ಇದೆ ಇದರ ಟಾಪ್ ನಾಚ್ ಫೀಚರ್ ಇದಕ್ಕೆ ಬಾಸ್ ಮೋಡ್ ಅಂತ ಕರೀತಾರೆ ಈಗ ನೋಡಿ ಲೆಗ್ ಸ್ಪೇಸ್ ಎಷ್ಟಿದೆ ಅಂತ ಯೂಶ್ವಲಿ ನಿಮಗೆ ಸೀಟ್ಸ್ ಎಷ್ಟು ಇರುತ್ತೆ ಒಂದು SUV ತರ ಸೆಗ್ಮೆಂಟ್ನಲ್ಲಿ ಇದು ಬಾಸ್ ಮೋಡ್ ಕಂಫರ್ಟ್ ವೈಸ್ ಅಲ್ಟಿಮೇಟ್ ಇದೆ ಕಾರ್ ಸೊ ಇದು ಡ್ಯಾಶ್ ಬೋರ್ಡ್ನ ಡಿಸೈನ್ ಹಾಗೆ ಫ್ರಂಟ್ ಲುಕ್ ಬನ್ನಿ ಮುಂದೆ ಹೋಗಿ ನೋಡೋಣ ಏನೆಲ್ಲ ಇಲ್ಲಿ ಕೂಡ ಅಡ್ವಾನ್ಸ್ಮೆಂಟ್ ಇಂಪ್ರೂವ್ ಮಾಡಿದ್ದಾರೆ ಅಂತ ಟಾಟಾನವರು ಇದು ಡ್ರೈವರ್ ಸೈಡ್ನ ಡೋರ್ ಹಾಗೆ ಇಲ್ಲಿ ಕೂಡ ಸ್ವಲ್ಪ ಮೌಂಟಿಂಗ್ಸ್ ಇದೆ ಡೋರ್ ಹ್ಯಾಂಡಲ್ ಇದೆ ಪ್ರೀಮಿಯಂ ಕ್ವಾಲಿಟಿಯ ಪವರ್ ವಿಂಡೋ ಕಂಟ್ರೋಲ್ಸ್ ಇದೆ ಇಲ್ಲಿ ಸಣ್ಣ ಕಂಪಾರ್ಟ್ಮೆಂಟ್
9 ಸ್ಪೀಕರ್ ಇದೆ JBL ಜೊತೆಗೆ ಪ್ರೀಮಿಯಂ ಸೌಂಡ್ ಸಿಸ್ಟಮ್ ಇದು ಇದನ್ನು ಕ್ಲೋಸ್ ಮಾಡ್ಕೋಣ ಸೊ ಇದು ಡ್ಯಾಶ್ಬೋರ್ಡ್ನ ಡಿಸೈನ್ ಇಲ್ಲಿ ನಿಮಗೆ ಮೌಂಟಿಂಗ್ ಇದೆ ಕಂಟ್ರೋಲ್ಸ್ ಇದೆ ಕ್ರೂಸ್ ಕಂಟ್ರೋಲ್ನ ಬಟನ್ ಹಾಗೆ ಇಲ್ಲಿ ಹೆಡ್ಲೈಟ್ನ ಕಂಟ್ರೋಲ್ಸ್ ಹಾಗೆ ಇಲ್ಲಿ ಸ್ಟಿಚಿಂಗ್ ಇದೆ ಬ್ಲ್ಯಾಕ್ ಕಲರ್ ಅಪೋಲ್ಸ್ಟ್ರಿಯಲ್ಲೇ ಇದೆ ಇದು ಕೂಡ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಸ್ಟೆನ್ಸ್ ಟು ಎಂಪ್ಟಿ ಟ್ರಿಪ್ ಗೇಜ್ ಫ್ಯೂಯಲ್ ಗೇಜ್ ಸೆಟ್ಟಿಂಗ್ಸಲ್ಲಿ ಟೈರ್ ಪ್ರೆಷರ್ ಮಾನಿಟರ್ ಥರ ಇನ್ನೂ ಮುಂತಾದ ಫೀಚರ್ಸ್ ಬರುತ್ತೆ ಈ ಕಾರಲ್ಲಿ ಸೆಟ್ಟಿಂಗ್ ವೈಸ್ ಇಲ್ಲಿ ನಿಮಗೆ ಲಾಸ್ಟ್ ರೆಕಾರ್ಡೆಡ್ ಸರ್ವಿಸ್ ಇದೆ ಸರ್ವಿಸ್ ರಿಮೈಂಡರ್ ಅಲರ್ಟ್ ಕೂಡ ಇದೆ ಡಿಸ್ಟೆನ್ಸ್ ಟು ಎಂಪ್ಟಿ ಇನ್ಸ್ಟೆಂಟ್ ಫ್ಯೂಯಲ್ ಎಕಾನಮಿ ಟ್ರಿಪ್ ಗೇಜ್ ಇದೆ ಹಾಗೆ ಫ್ಯೂಯಲ್ ಗೇಜ್ ಕೂಡ ಇಲ್ಲಿ ಟೈರ್ ಪ್ರೆಷರ್ ಮಾನಿಟರ್ ಇರುತ್ತೆ ಪ್ರತಿಯೊಂದು ಟೈರಿನ ಪ್ರೆಷರ್ ನಿಮಗೆ ಇಲ್ಲಿ ತೋರಿಸುತ್ತೆ ಇದು ಕೂಡ ಒಂದು ಅಲ್ಟಿಮೇಟ್ ಫೀಚರ್ ಅಂತಲೇ ಹೇಳ್ಬೋದು ಮತ್ತು ಈ ಸೈಡ್ನಲ್ಲಿ ಕ್ರೋಮ್ ಗಾರ್ನಿಷ್ನ ಟ್ರೀಟ್ಮೆಂಟ್ ಇಲ್ಲಿ ಹಾಗೆ ಇಲ್ಲಿ ಕೂಡ ಈ ಮೈನರ್ ಇಂಪ್ರೂವ್ಮೆಂಟ್ಸ್ ಕಾರಲ್ಲಿ ಒಂದು ಬೇರೆ ಆಂಬಿಯನ್ಸೇ ಕ್ರಿಯೇಟ್ ಮಾಡುತ್ತೆ ಒಂದು ಪ್ರೀಮಿಯಂ ಥರ ಲುಕ್ ಕೊಡಲಿಕ್ಕೆ ಹಾಗೆ ಇದು ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಟೋಟಲ್ ಆಗಿ 8 inch ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಇದೆ ಇದು ಟಚ್ ರೆಸ್ಪಾನ್ಸ್ ಅಂತ ನೀವು ನೋಡ್ಬೋದು ಅಲ್ಟಿಮೇಟ್ ಆಗಿದೆ ಸೊ ಇದು ಕೂಡ ಒಂದು ಇಂಪ್ರೂವ್ ಮಾಡಿದ್ದಾರೆ JBL-ನ ಸ್ಪೀಕರ್ ನೀವು ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 9 ಡಿಫ್ರೆಂಟ್ ಸ್ಪೀಕರ್ಸ್ ಬರುತ್ತೆ ಕಂಪ್ಲೀಟ್ ಕಾರಲ್ಲಿ ಸೊ ಇಲ್ಲಿ ಸೌಂಡ್ ಸೆಲೆಕ್ಷನ್ ನೀವು ಯಾವುದೇ ರೀತಿಯ ಬೇಸ್ ಅಥವಾ ಮಿಡ್ ರೈಸ್ ಯಾವುದೇ ರೀತಿಯ ಒಂದು ಚೇಂಜಸ್ ಇಲ್ಲಿ ಮಾಡ್ಬೋದು ಸೆಟ್ಟಿಂಗ್ ಇದೆ ವೆಹಿಕಲ್ ಸೆಟಪ್ ಆಡಿಯೋ ಸೆಟಪ್ ವಾಲ್ಯೂಮ್ ಸೆಟಪ್ ಹಾಗೆ ಸಿಸ್ಟಮ್ನ ಸೆಟಪ್ ಹಾಗೆ ಸಾಫ್ಟ್ವೇರ್ ಡೀಟೇಲಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಬರುತ್ತೆ ಈ ಸೆಟ್ಟಿಂಗ್ಸ್ನ ಇನ್ಫೋಟೈನ್ಮೆಂಟ್ ಸ್ಕ್ರೀನಿಗೆ ಸಾರಿ ಸೊ ಇಲ್ಲಿ ಸೌಂಡ್ ಡೆಮೋ ಇದೆ ಸೆಟ್ಟಿಂಗ್ಸಲ್ಲಿ ಮೇನ್ ಮೆನು ನೀವೆಲ್ಲ ನಾರ್ಮಲಾಗಿ ಯಾವುದೇ ರೀತಿ ಕಾರಲ್ಲಿ ಅದೇ ರೀತಿಯಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಬ್ಯಾಕ್ ಬಟನ್ ಹಾಗೆ ಇಲ್ಲಿ ಕೆಳಗೆ ಮೋಡ್ಸ್ ನೋಡ್ಬೋದು ನೀವು ಮಧ್ಯೆ ಹಜಾರ್ಡ್ ಲೈಟ್ ಎಕಾನಮಿ ಮೋಡ್ ಮಡ್ ಮೋಡ್ ಹಾಗೆ ಸಿಟಿ ಮೋಡ್ ಕೂಡ ಆಪ್ಷನ್ ಇದೆ ಎಸಿಯ ಕಂಟ್ರೋಲ್ಸ್ ಬ್ಲೋವರ್ ಸೆಲೆಕ್ಷನ್ ಎಸಿ ಆನ್ ಆ್ಯಂಡ್ ಆಫ್ನ ಬಟನ್ ಹಾಗೆ ಇಲ್ಲಿ ಕೂಡ ಒಂದು ಫೀಚರಿಸ್ಟಿಕ್ ಡಿಸೈನ್ ಇದೆ ಇದು ಕೂಡ ಒಂದು ಅನೌನ್ಸ್ಮೆಂಟ್ ಮಾಡುತ್ತೆ ಗಾಡಿಯಲ್ಲಿ USB ಪೋರ್ಟ್ ಹಾಗೆ ಚಾರ್ಜಿಂಗ್ ಸ್ಲಾಟ್ ಇದೆ ವೈರ್ಲೆಸ್ ಚಾರ್ಜಿಂಗ್ ಮೌಂಟ್ ಇಲ್ಲಿ ನಿಮಗೆ ಎಕನಾಮಿ ಸಿಟಿ ಹಾಗೆ ಸ್ಪೋರ್ಟ್ಸ್ ಮೋಡ್ ಬರುತ್ತೆ ಅಡ್ವಾನ್ಸ್ ESP ಮೋಡ್ಸಲ್ಲಿ ನಾರ್ಮಲ್ ರಫ್ ಹಾಗೆ ವೆಟ್ ಮೋಡ್ ಕೂಡ ಇದೆ 6-speed ಆಟೋಮ್ಯಾಟಿಕ್ ಹಾಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಪಾರ್ಕಿಂಗ್ ಕ್ಲಚ್ ಇಲ್ಲಿ ಪಾರ್ಕಿಂಗ್ ಹ್ಯಾಂಡ್ ಲಿವರ್ ಥರ ಇಲ್ಲ ಇದನ್ನು ಮೇಲೆ ಎತ್ತರ ಆಯಿತು ಇಲ್ಲಿ ಎರಡು ಕಪ್ ಹೋಲ್ಡರ್ ಇದೆ ಮುಂದೆ ಕೂಡ ಕಪ್ ಹೋಲ್ಡರ್ ಹಾಗೆ ಇಲ್ಲಿ ಸ್ಟೋರೇಜ್ ಕಂಪಾರ್ಟ್ಮೆಂಟ್ನಲ್ಲಿ 12A ಸಾಕೆಟ್ ಇದೆ ಡಿಯೋಲ್ 12 ampere ಚಾರ್ಜಿಂಗ್ ಮೌಂಟ್ ಇದು ಬಾಸ್ ಮೋಡ್ನ ಸೀಟ್ ಈ ಸೀಟ್ಸನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಹಿಂದೆ ಮತ್ತೆ ಮುಂದೆ ಕಂಪ್ಲೀಟ್ಲಿ ಸ್ಪೇಷಿಯಸ್ ಕಾರ್ ಇದು ಇಲ್ಲಿ ಗ್ಲೋ ಬಾಕ್ಸ್ನ ಸೆಕ್ಷನ್ ಚೀಲ್ಡ್ ಗ್ಲೋ ಬಾಕ್ಸ್ ಇದು ಮತ್ತು ಇಲ್ಲಿ ರಿಯರ್ ವ್ಯೂ ಮಿರರ್ ಆಟೋ ಡಿಮ್ಮಿಂಗ್ ಫೀಚರ್ ಜೊತೆಗೆ ಇಲ್ಲಿ ವ್ಯಾನಿಟಿ ಮಿರರ್ ಇರಲ್ಲ ಡ್ರೈವರಿಗೆ ಪ್ಯಾಸೆಂಜರ್ ಸೈಡ್ನಲ್ಲಿ ವ್ಯಾನಿಟಿ ಮಿರರ್ ಇದೆ ಲೈಟ್ ಇದೆ ಈಗ ಬ್ಯಾಟ್ರಿ ಡಿಫೆಕ್ಟ್ ಇದೆ ಕಾರಲ್ಲಿ ಸೊ ಅದಕ್ಕಾಗಿ ನಾವು ಇದನ್ನು ಓಪನ್ ಮಾಡಿ ತೋರಿಸಕ್ಕೆ ಆಗೋದಿಲ್ಲ ಇಲ್ಲಿ ರೀಡಿಂಗ್ ಲ್ಯಾಂಪ್ ಇಂಡಿವಿಜುವಲ್ ಹಾಗೆ ಡ್ಯುಯಲ್ ರೀಡಿಂಗ್ ಲ್ಯಾಂಪ್ ಕೂಡ ಇದೆ ಸೊ ಇಲ್ಲಿ ಪ್ಯಾನ್ರೋಮಿಕ್ ಸನ್ರೂಫ್ನ ಬಟನ್ ಸನ್ರೂಫ್ ಓಪನಿಂಗ್ ಮತ್ತು ಕ್ಲೋಸ್ ಕಂಪ್ಲೀಟ್ ರೂಫಿಗೆ ಅಡ್ಜಸ್ಟ್ ಆಗಿದೆ ಇದು ಅಷ್ಟೇ ದೊಡ್ಡ ಸನ್ರೂಫ್ ಸೊ ಇದೆಲ್ಲ ಫೀಚರ್ ವೈಸ್ ಸೇಫ್ಟಿ ವೈಸ್ ಹಾಗೆ ಕಂಫರ್ಟ್ ವೈಸ್ ಹೇಗಿತ್ತು ಅಂತ ಬನ್ನಿ ಈಗ ಎಂಜಿನ್ ವೈಸ್ ನೋಡೋಣ ಕಾರಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಏನೆಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಸೊ ಇಲ್ಲಿ ನೋಡ್ತಾ ಇದ್ರೆ ಟಾಟಾ ಸಫಾರಿಯ 1950cc ಕ್ರಯೋಟೆಕ್ 170 PS 2-liter ಟರ್ಬೋಚಾರ್ಜ್ ಡೀಸೆಲ್ ಇಂಜಿನ್ ಇದು ಸೊ ಈ ಡೀಸೆಲ್ ಇಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ 170 horsepower ಮತ್ತು ವಾಪಿಂಗ್ 350 Nm ಟಾರ್ಕ್ ಟೋಟಲ್ ಆಗಿ ಈ ಕಾರಲ್ಲಿ 50 liter ಫ್ಯೂಯಲ್ ಟ್ಯಾಂಕ್ ಬರುತ್ತೆ 50 liter ಆವರೇಜ್ ವೈಸ್ ಮಾತಾಡಬೇಕಾದ್ರೆ 14-16 ಮೈಲೇಜ್ ಇದೆ ಡೀಸೆಲ್ ಅಥವಾ ಪೆಟ್ರೋಲ್ ಈಗಿನ ರೇಟಲ್ಲಿ ಸೇಮೇ ಇದೆ ನೀ ಯಾವುದನ್ನ ಡಿಫ್ರೆಂಟ್ ಮಾಡಲಿಕ್ಕೆ ಆಗೋದಿಲ್ಲ 100 ಜಾಸ್ತಿ ಸೆಂಚುರಿ ಹೊಡೆದಿದೆ ಪೆಟ್ರೋಲ್ ಹಾಗೆ ಡೀಸೆಲ್ನ ರೇಟ್ ಸೊ ಇದೆಲ್ಲ ಆಯಿತು ಟಾಟಾ ಸಫಾರಿಯ ಒಂದು ಕಂಪ್ಲೀಟ್ ವಾಕ್ ಅರೌಂಡ್ ಹಾಗೆ ಡೀಟೇಲ್ಡ್ ರಿವ್ಯೂ ಹೇಗೆ ಮುಂಚೆ ವೀಡಿಯೋದಲ್ಲಿ ತೋರಿಸೋ ಹಾಗೆ ಇನ್ವಾಲ್ವ್ ನಂಬರ ಈ ಪ್ರೀಮಿಯಂ ಕ್ವಾಲಿಟಿ ಪರ್ಫ್ಯೂಮ್ನ ಬೈ ಮಾಡಲಿಕ್ಕೆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಕಾರ್ ಕನ್ನಡಿಗ ಲಿಂಕನ್ನು ಹಾಕಿ 10% ಡಿಸ್ಕೌಂಟ್ ಕೂಡ ನೀವು ಅವೈಲ್ ಮಾಡ್ಬೋದು ಒನ್ ಆಫ್ ದಿ ಬೆಸ್ಟ್ ಕ್ಲಾಸ್ ಪರ್ಫ್ಯೂಮ್ ಇದು ಸೊ ಹೇಗನ್ನಿಸ್ತು ಮೇಡ್ ಇನ್ ಇಂಡಿಯಾ ಕಾರ್ ಆಗಿರುವಂಥ ಟಾಟಾ ಸಫಾರಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್